ಸಿಬಿಐ ಅಧಿಕಾರಿಗಳಿಗೆ ಗೌರಿ ಹಂತಕರಿಂದಲೇ ಫುಲ್ ಡ್ರಿಲ್ ಆಗಿದೆಯಾ? ತನಿಖಾ ಅಧಿಕಾರಿಗಳಿಗಿಂತ ಆರೋಪಿಗಳೇ ಜಾಸ್ತಿ ಪ್ರಶ್ನೆ ಕೇಳಿದಾರಂತೆ. ವಿಚಾರಣೆ ವೇಳೆ ಸಿಬಿಐ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡಿದ್ದಾರೆ ಹಂತಕರು. ಹಿಂದೂ ಧರ್ಮದ ಬಗ್ಗೆ ಅವಹೇಳನವನ್ನ ಮಾಡಿದ್ರೆ ಸುಮ್ಮನೆ ಇರಬೇಕಾ? ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಗೌರಿಗೆ ಏನ ಅರ್ಹತೆ ಇದೆ? ಶ್ರೀರಾಮನ ಬಗ್ಗೆ ಮಾತನಾಡಲು ಭಗವಾನ್ ಯಾರು? ಭಗವಾನ್ ಹೋಗಿ ರಾಮನನ್ನ ನೋಡಿದ್ರ? ಎಂಎಂ ಕಲ್ಬುರ್ಗಿ ವಿಗ್ರಹದ ಮೇಲೆ ಮೂತ್ರ ಮಾಡ್ತೀನಿ ಅಂದಿದ್ದು ಸರಿನಾ? ಇವೆಲ್ಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿಲ್ವಾ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಇವರು ಕೇಳಿದ್ದಾರೆ. ಇವರ ಹೇಳಿಕೆಗಳಿಂದ ನಮ್ಮ ರಕ್ತ ಕುದಿತಾ ಇದೆ. ಪ್ರಗತಿಪರರು ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ರು, ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹೀಗೆಲ್ಲ ಸಿಬಿಐ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿಬಿಐಗೆ ಡ್ರಿಲ್ ಮಾಡಿದವನು ಗೌರಿ ಹತ್ಯೆಯ ಮಾಸ್ಟರ್ ಮೈಂಡ್ ಅಮೋಲ್ ಕಾಳೆ. ಗಂಟೆಗಟ್ಟಲೆ ವಿಚಾರಣೆ ಮಾಡಿದ್ರು, ಬರೀ ಪ್ರಶ್ನೆಗಳನ್ನೇ ಸಿಬಿಐ ಅಧಿಕಾರಿಗಳಿಗೆ ಕೇಳಿದಾರಂತೆ. ಉತ್ತರ ಮಾತ್ರ ಕೊಟ್ಟಿರುವಂತೆ. ಸಿಬಿಐ ಅಧಿಕಾರಿಗಳ ವಿಚಾರಣೆ ವೇಳೆ ಅಮೋಲ್ ಕಾಳೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಅಪರಿಚಿತ ಶವ ಕಂಡ್ರೆ ನೋಡೋದಿರ್ಲಿ, ಅದರ ಹತ್ರನೂ ಸುಳಿಯಲ್ಲ ಜನ. ಯಾಕೆ ಬೇಕಪ್ಪ ನಮ್ಗೆ ಅಂತ ದೂರನೇ ಉಳಿದಿರ್ತಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಸ್ವಲ್ಪ ವಿಭಿನ್ನ. ಒಂದ್ ವೇಳೆ ಎಲ್ಲಾದ್ರೂ ಅನಾಥ ಶವ ಕಂಡ್ರೆ ಇವರಲ್ಲಿ ಹಾಜರಿರ್ತಾರೆ. ಅಷ್ಟೇ ಅಲ್ಲ, ಅಂತ್ಯಕ್ರಿಯೆ ಕೂಡ ಮಾಡ್ತಾರೆ. ಅಷ್ಟಕ್ಕೂ ಆತ ಯಾರು ನೋಡ್ಕೊಂಬನ್ನಿ. ಹೀಗೆ ಶವವನ್ನ ಸಾಗಿಸ್ತಿರೋ ಈತನ ಹೆಸರು ಡ್ಯಾನಿಯಲ್. ಬೆಂಗಳೂರಿನ ಕಾವಲ್ ಭೈರಸಂದ್ರ ನಿವಾಸಿ. ಡ್ಯಾನಿಯಲ್ಗೆ ಮದುವೆ ಆಗಿದ್ದು, ಇಬ್ರು ಮಕ್ಕಳಿದ್ದಾರೆ. ಜೀವನಾಧಾರಕ್ಕೆ ಅಂತ ಆಂಬ್ಯುಲೆನ್ಸ್ ವಾಹನ ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ ಇದ್ರೆ ಖಾಸಗಿ ಆಸ್ಪತ್ರೆಗಳ ಸಂಪರ್ಕ ಬೆಳೆಸಿ ಹಣ ಗಳಿಸೋರನ್ನ ನೋಡಿದೀವಿ. ಆದ್ರೆ ಈ ಡ್ಯಾನಿಯಲ್ ಸ್ವಲ್ಪ ವಿಭಿನ್ನ. ಎಲ್ಲೇ ಅನಾಥ ಶವ ಸಿಗ್ಲಿ, ಅದಕ್ಕೆ ಮುಕ್ತಿ ಕಾಣಿಸೋದೇ ಇವರ ಕೆಲಸ. ಇದುವರೆಗೆ 25,000 ಹೆಚ್ಚು ಅನಾಥ ಶವಗಳ ಅಂತ್ಯಕ್ರಿಯೆ ನಡೆಸಿದ್ದಾರಂತೆ ಡ್ಯಾನಿಯಲ್. ಮಾತ್ರೆ ತಗೊಂಬಂದಾಕಿ ಮತ್ತೆ ಕಲ್ಪಲ್ಲಿಗೆ ಹೋಗಿ ನಾವೇ ಮುನ್ ಮಾಡ್ತೀವಿ, ಎಲ್ಲ ಇದ್ ಮಾಡ್ತೀವಿ ಸರ್. ಎನಿ ಟೈಮ್ 24 hours ಯಾವಾಗ ಫೋನ್ ಮಾಡಿದ್ರು ಎದ್ದೋಗ್ತೀನಿ, ಬಾಡಿ ತಗೊಂಬರ್ತೀನಿ. ಅವರೇನ ಒಂದು 100-200 ಕೊಟ್ಟರೆ ತಗೊಂತೀನಿ, ಇಲ್ಲಾಂದ್ರೆ ನಮ್ಮ ಕೈದೆಲ್ಲ ಹೂವಾಗ ಹಾಕಿ ಎಲ್ಲ ಈ ಕಡೆ ಮಾಲೂರು ದೇವನಹಳ್ಳಿ ಈ ಕಡೆ ದೇವನಗುಂದಿ ಚಿಂತಾಮಣಿ ಹೊಸಕೋಟೆ ಆಮೇಲೆ ಈ ಕಡೆ ಕೋಲಾರು ಮರಳಲ್ಲಿ ಈ ಕಡೆ ಹುಸೂರು ಬಾರ್ಡರ್ ಗಂಟೆ ಹೋಗ್ತೀನಿ ಸರ್. ಎಲ್ಲ ಮಾಡ್ತೀನಿ, ಯಾವಾಗ ಫೋನ್ ಮಾಡಿದ್ರು 24 hours ಮಾಡಿದ್ರು ಹೋಗಿ ಆ ಸಮಸ್ಯೆ ದುಡ್ಡು ಬರುತ್ತೆ ಬರಲ್ವಾ ಸೆಕೆಂಡ್ರಿ ಹೋಗಿ ಫಸ್ಟ್ ಕೆಲಸ ಮುಗಿಸಿ. ಡ್ಯಾನಿಯಲ್ 24 hours ಡ್ಯೂಟಿಯಲ್ಲಿರ್ತಾರೆ. ಮಧ್ಯರಾತ್ರಿ ಅನಾಥ ಶವ ಸಿಕ್ಕಿದೆ ಅಂತ ಫೋನ್ ಮಾಡಿದ್ರೆ ಸಾಕು, ಅಲ್ಲಿ ಹಾಜರಿರ್ತಾರೆ. ಇವರು ಬೆಂಗಳೂರಷ್ಟೇ ಅಲ್ಲ, ಹೊಸಕೋಟೆ ದೇವನಹಳ್ಳಿ ಕೋಲಾರ ದೊಡ್ಡಬಳ್ಳಾಪುರ ಹೀಗೆ ಎಲ್ಲಾ ಕಡೆ ಹೋಗ್ತಾರೆ. ಒಂದ್ ವೇಳೆ ಪೊಲೀಸರು ಅಂತ್ಯಕ್ರಿಯೆಗೆ ಅಂತ 100-200 ಕೊಟ್ಟರೆ ತೆಗೆದುಕೊಳ್ತಾರೆ, ಇಲ್ಲಾಂದ್ರೆ ಯಾರನ್ನು ಕೇಳಲ್ಲ. ತಾನೇ ದುಡ್ಡು ಹಾಕಿ ಹೂ ಸೇರಿದಂತೆ ಅಂತ್ಯಕ್ರಿಯೆ ಸಾಮಗ್ರಿಗಳನ್ನ ಖರೀದಿ ಮಾಡಿ ಅಂತ್ಯಕ್ರಿಯೆ ಮಾಡ್ತಾರೆ. ಸ್ಮಶಾನದಲ್ಲಿ ಗುಂಡಿ ಅಗಿಯೋರಿಗೆ ಕೊಡಲು ಹಣ ಇಲ್ಲದಿದ್ರೆ ತಾನೇ ಅಗೆದು ಸಮಾಧಿ ಮಾಡ್ತಾರೆ ಡ್ಯಾನಿಯಲ್. ಫೋನ್ ಮಾಡಿದ್ವಿ, ಎನಿ ಟೈಮ್ ಮಾಡಿದ್ರು 24 hours ಹೋಗ್ತೀನಿ ಸರ್, ಅವ್ರು ಇದಕ್ಕೆ ಹೋಗ್ತೀನಿ ಮಚ್ಚರಿಗೆ ಹಾಕ್ತೀನಿ. ಮಚ್ಚರಿಗೆ 3 ದಿನಕ್ಕೆ ಅವ್ರು ಯಾರೋ ಬಂದಿಲ್ಲ, ನಾನು ತಗೊಂಡು ದಫನ್ ಮಾಡ್ತೀನಿ. ತೋರಿಸ್ತೀನಿ ಸರ್ ಬಾಡಿ, ಅವ್ರು ಹಾಕಿರೋ ಬಟ್ಟೆ ಆಮೇಲೆ ಏನು ಕಲರ್ ಹಾಕಿದ್ದಾರೆ ಅದೆಲ್ಲ ತೋರಿಸ್ತೀನಿ ಸರ್. ಅಂದರೆ ಈ ಹುಳ ಬಿದ್ದಿರೋದು ಈ ನೀರಲ್ಲಿ ಯಾರು ಗೊತ್ತಿರೋದು, ಇವಾಗ ಬಿಚ್ಚಕರು ಬಿದ್ದು ಸತ್ತೋಗಿರ್ತಾರೆ ಅದು ನೋಡಲ್ಲ ಯಾರು, ಗಿಡ ಪಡ ಇದ್ದಿರುತ್ತೆ. ಅವಾಗ ಎತ್ತ ಟೈಮ್ನಲ್ಲಿ ಸ್ವಲ್ಪ ಒಂಥರ ಬಾಡಿ ವಾಸನೆ ಎತ್ತಕ್ಕಾಗಲ್ಲ, ಅಂದ್ರೂ ಎತ್ತೀನಿ ಸರ್, ಎತ್ತಕೊಂಬಂದು 3 ದಿನ ಮಡಗಿ ಮತ್ತೆ ಮನ್ ಮಾಡ್ತೀನಿ. ಅದೇನೇ ಇರಲಿ, ಸಂಬಂಧಿಕರ ಹೆಣವನ್ನೂ ಮುಟ್ಟಲು ಅಸಹ್ಯ ಪಡೋ ಈ ಕಾಲದಲ್ಲಿ ಅನಾಥ ಶವಗಳನ್ನು ಮುಕ್ತಿ ಕಾಣಿಸ್ತಾ ಇರೋ ಡ್ಯಾನಿಯಲ್ ಎಲ್ಲರಿಗೂ ಮಾದರಿ. ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನಷ್ಟು ಸುದ್ದಿಯನ್ನ, ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಯನ್ನ ನೀವು ನೋಡ್ಕೊಳ್ಬೇಕು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ವೆಬ್ಸೈಟ್ಗೆ ನೀವು ವಿಸಿಟ್ ಕೊಡಬಹುದು. ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀವು ಪಡ್ಕೊಳ್ಬಹುದು. kannada.news18.com ಈ ವೆಬ್ಸೈಟ್ಗೆ ಕೂಡ ನೀವು ವಿಸಿಟ್ ಕೊಡಬಹುದು. ಟಾಪ್ ಸ್ಟೋರೀಸ್ ನೋಡೋದಾದ್ರೆ ಕಾಂಗ್ರೆಸ್ ಜೆಡಿಎಸ್ಗೆ ಸಂಕಷ್ಟ, ಮೈತ್ರಿ ಸರ್ಕಾರ ಬೀಳುವ ಮಾತೇ ಇಲ್ಲ ಅಂತ ಒಂದ್ ಕಡೆ ಎಚ್ ಡಿ ದೇವೇಗೌಡರು ಹೇಳಿದ್ರೆ, ಇವತ್ತು ಕುಂದಾನಗರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬರಲಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನೀವು 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.